ಅಲ್ಲಿ ಯಾವ ಅಭ್ಯರ್ಥಿ ಇಂತ ಆರ್ಸ ಊಟ ನೇರವಾಗಿ ಅಂತ ತಪ್ಪದು ನನ್ನ ಹೀಗೆ ನನ್ನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿ ನಾನು ಕಾರ್ಯಕ್ರಮದಲ್ಲಿ ಏನು ಮಾತಾಡ ನನಗೆ ಗೊತ್ತಿಲ್ಲ ಆದರೆ ಮಾತಾಡಿದ ಏನು ಒಂದು ಹಂತದಲ್ಲಿ ಮಾತಾಡಿದ್ವು ನಾ ಯಾ ಅಲ್ಲ ಗ್ರಾಮೀಣ ಶಾಸಕರು ಕುಲೆ ಆಮ್ ನೀವೇ ರೋಡ್ ಮೇಲೆ ಹಚ್ಚತ್ತಾರ ಅದು ಆಮಿಷ ಅಲ್ವಾ ಗ್ರಾಮೀಣ ಶಾಸಕರು ಕುಲೆ ಆಮ್ ಇಡೀ ಖೇತ್ ಮುಖಾಂತರ ಹೆಂಗೆ ತಮ್ಮ ಆಮಿಷ ಹೊಂಟದ್ರ ಅದನ್ನ ನಾವು ಅಂಥ ಸಣ್ಣ ರಾಜಕೀಯ ಮಾಡಬಾರ್ದು ಎಲ್ಲರೂ ಮಾಡ್ತಾ ಗಪ್ ಕೂತಿದ್ದೀವಿ ಈ ಮಟ್ಟಕ್ಕೆ ನಂಗೆ ಭಾಳ ಸಂತೋಷ ಆಗಿದಲ್ಲ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಹೆದರಿಕೆ ಐತೆ ಅಂದ್ರೆ ಭಾಳ ಸಂತೋಷ ಅಂದರೆ ನಾನು ರಮೇಶ್ ಜಾರಕಿಹೊಳಿ ಏನು ಅಬ್ಸರ್ವೇಷನ್ ಮಾಡಿ ನಾನು ಏನು ಮಾಡ್ತಾ ಕಾಂಗ್ರೆಸ್ ಬಗ್ಗೆ ಹೆದರಿತ ಅಂದ್ರೆ ನಾನು ಭಾಳ ಸಂತೋಷ ಒಬ್ಬ ರಮೇಶ್ ಜಾರಕಿಹೊಳಿ ಹೆದರಿತ ಮತ್ತು ಅಮಿತ್ ಶಾ ಮೋದಿಗೆ ಹೆದರಿಬೇಕು ಹಾಂ ನನಗೆ ವಿಚಿತ್ರ ಅನಿಸುತ್ತೆ ನೋಡಿರಿ ಒಬ್ಬ ವಿದ್ಯಾವಂತ ಸೀನಿಯರ್ ರಾಜಕಾರಣಿನ ಅಂತ ತಪ್ಪು ಮಾಡೋಕ್ಕೆ ಸಾಧ್ಯವ ನಾನು ಮಾತಾಡಿ ಏನು ಮಾತಾಡಿದ್ದೀನಿ ನಾನು ಯಾಕೆ ಮಾತಾಡಿದ್ದೀನಿ ಅಂದರೆ ಅದು ಮಾತಾಡಿದ ಒಂದು ಹಂತದಲ್ಲಿ ಅದು ಹೆಂಗೆ ಟೀಸ್ ಮಾಡೋದು ಗೊತ್ತಿಲ್ಲ ಆರು ಸಾವಿರ ಮತ್ತು ಹತ್ತು ಕೋಟಿ ಅಂದದ್ದು ಏನು ಯಾವ ಉದ್ದೇಶ ಅಂದ್ರೆ ಕಳೆದ ಬಾರಿ ನಾನು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಸ್ಥಾನದ ಮಂತ್ರಿಯಾಗಿ ಗ್ರಾಮೀಣ ಕ್ಷೇತ್ರ ಗೆದಿಸುವಾಗ ನಾನು ಮಾಡಿದಂಥ ಜನರೇ ಇಡೀ ಕ್ಷೇತ್ರ ಉದ್ದಕ್ಕೂ ನನ್ನ ಮಾತು ಕೇಳಿ ಹೊಟ್ಟಿದ್ದಾರೆ ಭಾಳಷ್ಟು ಜನ ಎಲ್ಲರೂ ಅಂತ ಹೇಳೋಂಗಿಲ್ಲ ಭಾಳಷ್ಟು ಜನ ಆ ಜನರಿಗೆ ಅನ್ಯಾಯ ಆಯಿತು ಈಗಿನ ಶಾಸಕ ಕಳೆದ ನಾಲ್ಕೂವರೆ ವರ್ಷದಿಂದ ತಮ್ಮ ಅಧಿಕಾರ ದರ್ಪಣದಲ್ಲಿ ಬರೀ ಬೆಂಗಳೂರು ದಿಲ್ಲಿ ಅಡ್ಡಾಡ್ಕೋತ ಇಲ್ಲಿ ಕ್ಷೇತ್ರ ಮರ್ತರು ನಿಜನೂ ಕರೆಪ್ಪ ಇಲ್ಲೇ ಕ್ಷೇತ್ರ ಜನ ಗ್ರಾಮೀಣ ಜನ ಇಲ್ಲೇ ಕೂತು ಅಚಾನಕ್ ನಾವು ಇಲ್ಲಿ ಮೊನ್ನೆಯ ಸಮಾರಂಭ ಯಶಸ್ವಾದ ಕಾರಣ ಅವತರ ಕೊಟ್ಟಿದ್ದೀನಿ ಅವ್ರಿಗೆ ಈ ಗ್ರಾಮೀಣ ಕ್ಷೇತ್ರದ 300 ಜನ ಮುಖ ಪ್ರಮುಖರು ಇಲ್ಲಿ ಬಂದಾರೆ ಅವರು ಅಲ್ಲಿ ಏನು ಹೇಳಿದೆ ನಾನು 6000 ಮತ್ತು 10 ಕೋಟಿ ಖರ್ಚಾಗಲ್ಲ ಅಂತ ಹೇಳಿದ ಉದ್ದೇಶ ಕ್ಷೇತ್ರ ಉದ್ದಕ್ಕೂ ಕೆಲಸ ಆಗಿಲ್ಲ ಅಲ್ಲಿ ಕ್ಷೇತ್ರದಲ್ಲಿ ಸ್ಕೂಲ್ ಇರ್ಬೋದು ಕಂಪೌಂಡ್ ಇರ್ಬೋದು ಚರಂಡಿ ಇರ್ಬೋದು ಅಥವಾ ಸ್ಕೂಲ್ ಮಕ್ಕಳಿಗೆ ಫೀ ಇರ್ಬೋದು ಆ ಒಂದು ಹಂತವಾಗಿ ಕೊಡ್ತೀನಿ ಅಂತ ಹೇಳಿದ ಮೀನ ನಾನು ಓಟ್ ಕೊಡ್ತೇನೆ ಅಂದಿಲ್ಲ ಅದು ಹೆಂಗೆ ಬರ್ತವೆ ಅನ್ನೋ ಗೊತ್ತಿಲ್ಲ ನಾನು ಅದು ಏನು ಬರೆಯಲ್ಲ ಮಾತೆ ಬರಟಲ್ಲಿ ಏನು ಮಾಡಿದ್ರು ನನಗೆ ಕೆಲವೊಂದು ಅಮೇಶಲ್ಲಿ ಮಾತಾಡ್ಬೋದು ಬಟ್ ಕಾನೂನು ಗೊತ್ತೈತೆ ಕಾನೂನು ನನಗೆ ಗೊತ್ತೈತೆ ನಮ್ಮ ಇದಕ್ಕೆ ಗೊತ್ತೈತೆ ಒಂದು ಇವರು ಕುಲೆ ಆಮ್ ಇವರು ಕಾಂಗ್ರೆಸ್ ಪಕ್ಷ 200 ಯೂನಿಟ್ ಫ್ರೀ ಕೊಡ್ತೀವಿ ಕರಾವಳಿಗೆ ಇದನ್ನು ಕೊಡ್ತೀವಿ ಅವ್ರಿಗೆ 2000 ಜನ ರೊಕ್ಕ ಕೊಡ್ತೀವಿ 600 ಕೊಡ್ತೀವಿ ಹೇಳಿದ್ರೆ ಅದು ಅವರು ಅಮಿಷ ಅಲ್ವಾ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಹರಿಪ್ರಸಾದ್ ಇಡೀ ಸುಜ್ಜಿವಾಲ ಇರ್ಬೋದು ನೇರವಾಗಿ ಮತ್ತು ಮಂದಿಗೆ ಅಮಿಷ ಕೊಡ್ತಾರಲ್ಲ ಮತ್ತು ಅಮಿಷ ಅಲ್ವಾ ಅದು ಇದು ಅಮಿಷ ಅಲ್ವಾ ನಾನು ಒಂದು ಕೇಂದ್ರ ಸೀಮಿತ ಮಾತಾಡಿದ್ದೀನಿ ಅಮಿಷ ಹೊಡ್ತಿದ್ರೆ ಆದ್ರೆ ನಿಮ್ಮ ಪಕ್ಷದವ್ರು ಯಾರು ದೂರ ಕೊಟ್ಟಿಲ್ಲವಲ್ಲ ಚುನಾವಣೆ ಇಲ್ಲ ಅಷ್ಟು ಕೆಳಮಟ್ಟ ಹೋಗ್ಬಾರ್ದಲ್ಲ ರಾಜಕಾರಣದ ಇಟ್ಟು ಕೆಳಮಟ್ಟ ಹೋಗ್ಬಾರ್ದು ಇದು ನನಗೆ ವಿಚಿತ್ರ ಅನಿಸಿದೆ ಮುಖ್ಯಮಂತ್ರಿಗೆ ಸಂಬಂಧ ಆಯ್ತು ನನ್ನ ಮೇಲೆ ಕೊಟ್ಟ ಸಂತೋಷ ಮುಖ್ಯಮಂತ್ರಿಗೆ ಸಂಬಂಧ ರಾಜ್ಯದ ಅಧ್ಯಕ್ಷನ ಸಂಬಂಧ ನಾನು ಕೇಂದ್ರ ಸೀಮಿತವಾಗಿ ಮಾತಾಡಿದ್ದೀನಿ ಅದನ್ನು ಆಯಿತು ಕಾನೂನು ರೀತಿಯಿಂದ ನಾನು ನಮ್ಮ ವಕೀಲ ಮುಖಾಂತರ ಅದಕ್ಕೆ ನೋಟಿಸ್ ಬಂದರೆ ಉತ್ತರ ಕೊಡ್ತೀನಿ ಅದು ಬೇರೆ ವಿಷಯ ಇಷ್ಟೇ ಈ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಕೆಳಗೆ ಬಂದಿದ್ದು ಅಂದರೆ ನನಗೆ ಭಾಳ ವಿಚಿತ್ರ ಆಗಿದೆ ನನಗೆ ಇಂಥ ದೊಡ್ಡ 160 ವಿಚಾರಿಸಿದ ಪಕ್ಷ ಬಿಟ್ಟು ಬೆಂಗಳೂರಲ್ಲಿ ಕೇಸ್ ಕೊಡ್ತಾ ಇದ್ದಾರೆ ಅಲ್ಲ ಬರೀ ಗ್ರಾಮೀಣ ಕ್ಷೇತ್ರ 2024 ಕ್ಷೇತ್ರದಲ್ಲಿ ಬರೀ ಗ್ರಾಮೀಣ ಕ್ಷೇತ್ರ ಮಾತ್ರ ಕಾಣಿದೆ ಅದು ಡಿ ಕೆ ಶಿವಕುಮಾರ್ಗೆ ಬೇರೆ ಕಾಣಲ್ವಾ ಬೇರೆ ಕ್ಷೇತ್ರಗಳು ಹೊಟ್ಟೆ ಇಲ್ವಾ ಸರ್ ನೀವು 6000 ಕೊಟ್ಟು ಓಟ್ ಹಾಕಿಸ್ಕೊಂತೀರಿ ಅಂದ್ರಿ 6000 ಕೊಟ್ಟು ಓಟ್ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಇದೆಯಾ ಬಿಜೆಪಿಗೆ ನಮಗೆ ಎಲ್ಲ ಜನ ಮೋದಿ ಅಂತ ನಾಯಕರು ಇದ್ದಾಗ ನಾವು ರೊಕ್ಕ ಹಾಕಿ ಅಮಿಸ್ಬಿಟ್ಟು ಸ್ವಾಮಿ ಇಡೀ ಜಗತ್ತೇ ಮೋದಿನ ಮೆಚ್ಚಿದಾಗ ನಾವು ರೊಕ್ಕ ದುಡ್ಡು ಕೊಟ್ಟು ನಮಗೆ ಬಂದಿಲ್ಲ ಜಗತ್ ಮೋದಿ ಮೆಚ್ಚಿದಾಗ ರಮೇಶ್ ಜಾರಕಿಹೊಳಿ 6000 ಕೊಟ್ಟು ಅಷ್ಟೇ ಓಟ್ ಹಾಕಿ ಅಂತ ಹೇಳ್ತಾರೆ ನೀವು ಅದು ಟ್ವಿಸ್ಟ್ ಆಗಿದೆ ನನಗೆ ನಾನು ಹೊಳೆ ವಿಡಿಯೋ ನೋಡಿಲ್ಲ ನಾ ಏನು ಮಾತಾಡಿ ನೋಡಿಲ್ಲ ನಾನು ಹೇಳಿದ ಉದ್ದೇ ಬರೇ ಮಾತಾಡಿದಿಷ್ಟೇ ಅಲ್ಲಿ ಕೇಂದ್ರಾಗಲಿ ಡೆವಲಪ್ಮೆಂಟ್ ಕೊಡ್ತಾ ಅಂದ್ರೆ ನಾನು 10 ಕೋಟಿ ಇರಲಿ ಯಾವ್ರಿ ಹುಡುಗರು ಮಕ್ಕಳು ಶಾಲೆ ಮಕ್ಕಳು ಇರ್ಬೋದು ಫೀ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಬಡವರಿಗೆ ಸಹಾಯಧನವಾಗಿ ಕೊಡ್ತಂತಂದ್ರೆ ನಾನು ಓಟಕ್ಕೆ ಅಂದಿಲ್ಲ ಅಂದ್ರೆ ನಾನು ಅಲ್ಲಿ ಆ ಭಾಷೆ ಈ ವರ್ಡ್ ಯೂಸ್ ಮಾಡಿಲ್ಲ ಆದ್ರೆ ನಾನು ಹೇಳೋ ಉದ್ದೇಶ ಹಂಗಿತ್ತು ಈಗ ಚುನಾವಣೆಗೆ ಅಂದ್ರೆ ಸ್ಕೂಲ್ ಡಿಸ್ಟ್ರಿಕ್ ಮಾತ್ರ ದೂರು ಕೊಟ್ಟಿದ್ವಿ ನಂತರ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡ್ತೀವಿ ಚುನಾವಣಾ ಆಯೋಗಕ್ಕೆ ಪಾತ್ರ ಬರ್ತದೆ ಕೂಡ ಕಂಡು ತೆಗೆದೇ ಬರ್ತದೆ ಅಷ್ಟು ಜ್ಞಾನ ಇಲ್ಲ ಅವ್ರಿಗೆ ಕುಣಿಗಲ್ನಲ್ಲಿ ಅಲ್ಲಿ ಸ್ಥಳೀಯ ಶಾಸಕರನ್ನ ಜನ ಓಡಿಸಿದ್ದಾರೆ ಮಾಧ್ಯಮದಲ್ಲಿ ಓಡಿರ್ಬೋದು ಇದೇ ಡಿ ಕೆ ಶಿವಕುಮಾರ್ ರೂಪದಲ್ಲಿ ಕುಣಿಗಲ್ದಲ್ಲಿ ಜನರು ಓಡಿಸಿದಾರೆ ಅಲ್ಲಿ ಇಲ್ಲಿ ಮಾಡ್ಬೇಕು ನಾವು ನಾವು ಮಾಡೋ ಮಾಡಿಸ್ತೀವಿ ಇಲ್ಲಿ ನಾವೇನ್ರಿ ಆಯ್ತು ಒಬ್ಬರು ಬಡವ್ರಿಗೆ ದುಡ್ಡು ಹಂಚತ್ ಹಂಚಿಲ್ಲ ನಾವು ಗಪ್ಪ ಕೂತೀವಿ ನಮ್ಮ ಜನ ನಮ್ಮ ಜನರಿಗೆ ಮುಟ್ಟಾಗ್ತದೆ
ನೋಡೋ ನಮ್ಮ ವರಿಷ್ಠರಲ್ಲಿ ಮಾತಾಡ್ತೀನಿ ಪಕ್ಷ ವಿಚಾರದ ವ್ಯಕ್ತಿ ರಮೇಶ್ ಜಾರಕಿಹೊಳಿ ನೀತಿ ಸಂಹಿತೆ ಭ್ರಷ್ಟಾಚಾರ ಲಂಚದ ಆರೋಪ ಆಮಿಷಗಳು ಕೇವಲ ರಮೇಶ್ ಜಾರಕಿಹೊಳಿಗೆ ಮಾತ್ರ ಅನ್ವಯ ಆಗುತ್ತಾ ಅಥವಾ ಉಳಿದವರಿಗೆ ಅನ್ವಯ ಈ ಡಿಕೆ ಶಿವಕುಮಾರ್ ಅವನ ವ್ಯಕ್ತಿ ಮನಿ ಮೈತುಂಬ ತುಂಬಿಕೊಂಡಲ್ಲ ದಿನನಿತ್ಯ ಹೋಗ್ತಾನೆ ಸಿಬಿಐಗೆ ಹೋಗ್ತಾನೆ ಬರ್ತಾನೆ ಅವನು ಯಾವ ರೀತಿ ವಿಚಾರ ಮಾಡ್ತಾ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಕಾಂಕ್ಷಿಯಾದಂಥ ಸಣ್ಣ ಇಂಥ ಸಣ್ಣ ವಿಷಯ ಒಂದು ಕ್ಷೇತ್ರ ಸೀಮಿತ ಆಗಿರುವಂಥ ಉದ್ದೇಶದಿಂದ ನಾನು ಮಾಡೋಕ್ಕೆ ಸಾಧ್ಯವಿಲ್ಲ ಅದು ಕಾನೂನು ರೀತಿಯ ಕ್ರಮ ತಗೋತೇವೆ ಮತ್ತು ಇನ್ನೂ ಅನೇಕ ವಿಚಾರಗಳಿದ್ದಾವೆ ನೋಡೋಣ ಸರ್ ಈಗ ಇನ್ನೊಂದು ವಿಚಾರ ಇಟ್ಕೊಂಡು ಏನಾದರೂ ಮನವರಿಕೆ ಮಾಡಿಕೊಳ್ಳುವಂಥದ್ದು ಕೊಡುವಂಥದ್ದು ಏನಾದರೂ ಮಾಡಿದ್ರು ಸರ್ ನೋಡೋಣ ನಮ್ಮ ಅಧ್ಯಕ್ಷರ ಜಿಲ್ಲೆ ಮುಖ್ಯಮಂತ್ರಿ ಮಾತಾಡ್ತೀನಿ ನನಗೆ ಯಾಕಂದ್ರೆ ಇದು ಮೊದಲು ಬಾರಿಗೆ ನಮಗಿಂತ ಕೇಸ ಮಾಡಿದೆ ವರಿಷ್ಠ ಕೆಲವೊಂದು ವಿಷಯ ಹಂಚು ವರಿಷ್ಠ ಮಾತಾಡ್ಕೊಂಡಿರ್ತೇವೆ ಮತ್ತು ನಾವು ಇನ್ನು ಯಾವುದೇ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕರು ಮಾತಾಡಬೇಕಾಗ್ತದೆ ನಾವು ಈಗಾಗಲೇ ನಾವು ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದ್ದೆ ನಾನು ಸರಿ ಇನ್ನೊಂದು ಹೇಳಿದ್ದಿಲ್ಲಪ್ಪ ಅದನ್ನು ಸಿ ಬಿ ಐ ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ ನಾನು ಅಮಿತ್ ಶಾ ಮಾತಾಡಿದ್ದೀನಿ ಸಿ ಬಿ ಐ ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫದೇ ಅಂತಲ್ಲಿ 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ಅನ್ನೋದ್ರಲ್ಲಿ ಎವಿಡೆನ್ಸ್ ಇದೆ ಸ್ವತಃ ಅವ ಮಾತಾಡೋಣ ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ ಅವನಿಗೆ ಮಾಡಿದ್ನಿ ಸಿಡಿ ಮಾಡಿ ಅಂತ ಮಾಡ್ತಂತ ಸಿಡಿ ಇಟ್ಟು ಕೆಲಸ ಮಾಡ್ತೈತೆ ಅಂದ ಸಂಭಾಷಣೆಯಲ್ಲಿ ಅವ ಅಂದನ್ನ ನಾಳೆ ನನಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ನಾನು ಸಿಡಿ ಕೇಸನ್ನು ಸಿ ಬಿ ಐ ಒಪ್ಪಿಸ್ಬೇಕು ಮತ್ತು ಆವಾಗ ಸಿಡಿ ಇಬ್ಬರು ಪ್ರಮುಖರು ಆರೋಪಿಗಳಿರ್ತಾರೆ ಅವ್ರ ಹೆಸರು ಗೊತ್ತ ನನಗೆ ಒಬ್ಬ ಶಿರಾದವ ದೇವನಹಳ್ಳಿ ಅವ ದೇವನಹಳ್ಳಿ ಮನೆ ರೇಡ್ ಆದಾಗ 90 110 ಸಿಡಿ ಸಿಕ್ಕಾವ ಅಲ್ಲಿ ಇಡೀ ರಾಜ್ಯದ ಜನರಿಗೆ ಸಿಡಿ ಸಿಕ್ಕಾವ ಮಹಾನಾಯಕನ ಕುತಂತ್ರದಿಂದ ಅವನ್ನೆಲ್ಲ ಸಿ ಬಿ ಐ ಎನ್ಕ್ವೈರಿ ಆದರೆ ಎಲ್ಲ ಬರ್ತೈತಿ ಒಂದು ವಿಶೇಷವಾದ ಸಮಿತಿ ಹೇಳ್ಬೇಕಂದ್ರೆ ಆ ರೇಡಾದಲ್ಲಿ ನೀವು ಇದನ್ನು ಭಾಳ ಇಂಪಾರ್ಟೆಂಟ್ ಮಾಡಿ ರೇಡ್ ಏ ಮಾಡಿದ್ರಲ್ಲ ಅಲ್ಲಿ ಯಾರು ಮನೆ ದೇವನಹಳ್ಳಿ ಒಬ್ಬ ಸಿ ಡಿ ಕೇಸಿನ ಪ್ರಮುಖ ನಾಯಕ ಪ್ರಮುಖ ಆರೋಪಿ ಅವನ ಹೆಸರು ಗೊತ್ತಿಲ್ಲ ನನಗೆ ಡಿ ಕೆ ಶಿವಕುಮಾರ್ ಆಪ್ತ ಸರ್ ಅವ್ರ ಆಪ್ತ ಅವ್ರು ಆಪ್ತಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ಅವನ ಹೆಸರು ಗೊತ್ತಿಲ್ಲ ನನಗೆ ಅವ್ನು ಮನೆ ರೇಡ್ ಮಾಡಿದಾಗ ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ ಅವಂದೇ ಒಂದು ಸಿ ಡಿ ಸಿಕ್ಕತ್ತೆ ಅಲ್ಲಿ ಅವನಿಗೆ ಭ್ರಷ್ಟಾಚಾರ ಸಂಭಾಷಣೆ ನೀವು ಅದು ಇಂಪಾರ್ಟೆಂಟ್ ಇದು ಅದು ಮುಚ್ಚಿಟ್ಟಾರ ಅದನ್ನ ಸಿ ಬಿ ಐ ಕೊಡಬೇಕು ಎಲ್ಲ ಇನ್ನೂ ಬಹಳಷ್ಟು ನೂರ ಸಿ ಬಿ ಐ ಕೊಡೋಕೆ ಅದ ನಾ ಯಾಕೆ ರಾಜ್ಯದಲ್ಲಿ ಸರಿಯಾಗಿ ಬೇಡ ಇನ್ ಸಿ ಬಿ ಐಯಲ್ಲಿ ನಾನು ನಾಳೆ ಬರೋ 28ಕ್ಕೆ ಅಮಿತ್ ಶಾ ಬರ್ತಾರೆ ಬಹುಶಃ ಇಲ್ಲೇನು ಕೇಳೋದಿಲ್ಲ ಮುಂದಿನ ವಾರದಲ್ಲಿ ದಿಲ್ಲಿಯಲ್ಲಿ ಆಫೀಷಿಯಲಿ ನಾನು ಅಮಿತ್ ಶಾ ಅವ್ರು ಭೇಟಿ ಆಗತ್ತಾನೆ ಅವಾಗ ಸಿ ಬಿ ಐ ಎನ್ಕ್ವೈರಿ ಕೊಟ್ಟು ಮಹಾನಾಯಕನ ಪೂರ ಕಳಿಸ್ಬೇಕು ಅವನ್ನ ಬುದ್ಧಿ ಕಲಿಸ್ಬೇಕತ್ತೆ ಯಾಕಂದರೆ ನಾವು ಸಫರ್ ಆಗಿದ್ದಾನೆ ನಾವು ಹೊರಗೆ ಬಂದನ ಜನ ನನ್ನ ಕೈ ನಿಂತಾರೆ ಬೇರೆ ಜನ ಸಫರ್ ಆಗ್ಬಾರ್ದು ಭಾಳಷ್ಟು ಜನ ಬ್ಲ್ಯಾಕ್ ಮೇಲಕ್ಕೆ ರೆಡಿ ಮಾಡಿದಾನೆ ಅವನ್ನೆಲ್ಲ ತೆಗಿಬೇಕಂತ ಸಿ ಬಿ ಐ ಎನ್ಕ್ವೈರಿ ಮೂಲಕ ನಾನು ಆಗ್ರಹ ಮಾಡ್ತೀನಿ ಇಲ್ಲಂದ್ರೆ ಮತ್ತು ಸಂತೋಷ್ ಪಾಟೀಲ್ ಸಿ ಬಿ ಐ ಕೊಟ್ಟು ಇನ್ನೂ ಭಾಳ ಹೊರಗೆ ಬರ್ತದೆ ಸಂತೋಷ್ ಪಾಟೀಲ್ ಅದು ಹಗರಣದಲ್ಲ ಅದು ಸಿ ಬಿ ಐ ಕೊಟ್ಟರೆ ಸಂತೋಷ್ ಪಾಟೀಲ್ ಅವತ್ತು ಸಾತ್ ಉಡುಪಿ ಬರೋಕೆ ಪೂರ್ವದಲ್ಲಿ ಚಿಕ್ಕಮಗಳಿಗೆ ಹೋಗಿದ್ದ ಒಂದು ರೂಮ್ ಮೇಲೆ ಮುಖ ಹತ್ರ 3 ಜನ ಉಡುಪಿಯಲ್ಲಿ ಬಂದ್ರೆ ಮತ್ತೆ 2 ರೂಮ್ ಹಾಕಿ ಮಾಡ್ತಾರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇವೆಲ್ಲ ಸಿ ಬಿ ಐ ಎನ್ಕ್ವೈರಿ ಕೊಡಬೇಕು ಇವೆಲ್ಲ ಹೊರಬಿತ್ತು ಯಾರದ್ರ ಅಲ್ಲ ಸರ್ ನಿಮ್ದ ಸರ್ಕಾರ ಇತ್ತಲ್ಲ ಸರ್ ಇಲ್ಲ ಅದೇ ನೋಡಿ ನಾವು ಹಿಡಿದು ಮಾಡ ನೋಡಿ ನಾವು ತಪ್ಪು ಒಂದು ನಮಗೂ ಸ್ವಲ್ಪ ಬೇಡ ನಮಗೆ ಸ್ವಲ್ಪ ನಮ್ಮ ಸರ್ಕಾರ ಮುಜುಗರಿ ಆಗ ಗಪ್ ಕೂತಿದ್ವಿ ನಾವು ಇನ್ನು ಅನಿವಾರ್ಯವಾಗಿ ಇನ್ನು ಅನಿವಾರ್ಯ ಇದೆ ಈಗ ನಾವು ಎಲೆಕ್ಷನ್ ಟೈಮ್ ಪ್ರತಿ ಸಾರಿ ಟಾರ್ಗೆಟ್ ಮಾಡ್ತಾರೆ ಇರಬೋ ಅದನ್ನ ಖಚಿತ ಹೇಳಿದ್ರ ಇನ್ಕ್ವೈರಿ ಮಾಡಬೇಕು ಯಾಕೆ ಒಂದೇ ಸಿಂಪಲ್ ಸಂತೋಷ್ ಪಾಟೀಲ್ ಕೆಳ ಅದು ಸಾವಿಕ ಪೂರ್ವದಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ರೂಮಲ್ಲಿ 3 ಜನ ಆದರು ಉಡುಪಿಗೆ ಬಂದ್ರೆ 2 ರೂಮ್ ಯಾಕೆ ಮಾಡ್ತಾರೆ ಆ ಒಂದು ರೂಮಲ್ಲಿ ಇಬ್ಬರೇ ಒಂದು ರೂಮ್ಲಿ ಯಾಕೆ ಮಾಡ್ತಾರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸ್ಟಡಿ ಮಾಡಿ ಎದ್ರದ್ದು ಸಿ ಬಿ ಐ ಆಲ್ರೆಡಿ ಹೇಳಿದ್ದೀನಿ ನಾನು ಈಗ ಸಿ ಬಿ ಐ ಮುಖ್ಯಮಂತ್ರಿಗೆ ಗೃಹ ಸಚಿವಕ್ಕೆ ರಾಜ್ಯಕ್ಕೆ ಇದನ್ನ ಕೇಂದ್ರ ಗೃಹ ಸಚಿವರು ಅದನ್ನು ನಾಳೆ 20 ಬರ್ತಾರೆ ಬಹುಶಃ 20 ಮಾತ್ರ ಗೊತ್ತಿಲ್ಲ ಸಿ ಡಿ ಕೇಸ್ ಇರ್ಬೋದು ಎಲ್ಲ ಒಟ್ಟು ಮಹಾನಾಯಕನು ಎಲ್ಲ ಕುತಂತ್ರ ಎಲ್ಲ ಇನ್ಕ್ವೈರಿ ಮಾಡ್ಕೊತ ಸಿ ಬಿ ಐ ಕೊಡಕ್ಕೆ ಆಗ್ರಹ ಮಾಡ್ತಾರೆ ನನ್ನ ಹೆದರಿಕೆ ಇದಾವ ಅವ್ನು ಮುಗಿಸ್ತೇನೆ ಅಂತ ಹೆದರಿಕೆ ಇದೆ ಅವಗು ನಾ ಒಬ್ಬ ಅವನು ಹೆದರ್ಸವ ಅವ್ನು ಹೆದರಿಕೆ ಇದೆ ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿ ಆದ ಅವನೇನು ಇನ್ನು ನಾ ಇಂಥ 100 ಸಿಡಿ ಬಂದ್ರೆ ಹೆದರ್ದಿಲ್ಲ ಬರಲಿ ನಾ ಇನ್ನು 100 ಸಿಡಿ ಬರಲಿ ನೋಡಿ ಕೇಳಿ ಅಂತ ಅಲ್ಲಿ ಒಂದು ಅವರೆಲ್ಲ ಏಜೆಂಟ್ರು ಅವ್ರ ಬಗ್ಗೆ ಮಾತಾಡ್ತಿಲ್ಲ ನಾವು ಏನು ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಕಂಪ್ನಿ ನೋಡು ನೋಡ್ರಿ ನನಗೆ ವಿಚಿತ್ರ ಅನಿಸ್ತದಲ್ಲ ಇಂಥ ನಾ ಒಬ್ಬ ಒಂದಕ್ಕಿಂತ ಸಿಂಬದಾಗ ನೋಡೋಣ ಸಿ ಬಿ ಐ ಎನ್ಕ್ವೈರಿ ಆದರೆ ಗೊತ್ತಾಗುತ್ತೆ ಸಿ ಬಿ ಐನೇ ಕೊಡಿಸ್ತೀನಿ ಈಗ ಬಿಡುದಿಲ್ಲ ಈಗ ನನ್ನ ಕೇಸ್ ಸಿ ಬಿ ಐ ಕೊಡಿಸ್ತೀನಿ ನಾನು ಮಾಡಿಸ್ತೀನಿ ನೋಡೋಣ ನನಗದೇ ಬೇರೆ ಸಪರಾಗಳು ಪಾಪ ಭಾಳ ಜನ ಸಿ ಡಿ ಎಲ್ಲ ಅದಾವ
ನಾವು ಚುನಾವಣೆ ಸಂದರ್ಭದಲ್ಲಿ ಮಂತ್ರಿಮಂಡಲ ಬೇಡ ಅಂತ ನಾನು ಹೇಳಿದ್ವಿ. ಏನು ಮೂರ್ತಿಗಳಾಗಿ ಉಪಯೋಗ ಇದೆ? ಮುಂದೆ 23 ಆಗೋಲ್ಲ ಚುನಾವಣೆ ಮಾಡಿ ಆಗೋಲ್ಲ, ಇನ್ನೆಷ್ಟು ಮೂರ್ತಿಗಳು? ಅವಾಗ ಏನು ತಪ್ಪಿಸ್ತಾನೆ ನೀವು? ನಾನು ಸುಮ್ಮನೆ ಸಂದರ್ಭದಲ್ಲಿ ನಾನೇ ಬೇಡತ್ತಿದ್ದೀನಿ, ನಿಜವಾಗ್ಲೂ ನಾನು ಸುಮ್ಮನೆ ಮೂರ್ತಿ ಮೊದಲೇ ಏನು ಆರು ತಿಂಗಳಿದ್ರೆ ಓಕೆ, ಈ ಮೂರ್ತಿಗಳಾಗಿ ಅರ್ಥ ಇಲ್ಲ, ಮಾಡಬಾರ್ದು ಮುಖ್ಯಮಂತ್ರಿ ನಾನೇ ಹೇಳಿದೆ. ಮಾಡಬಾರ್ದು, ಚುನಾವಣೆ ಮಾಡ್ತು ಸರಿಯಾಗಿ ಸ್ಟಡಿ ಮಾಡಿ ಡಿಸಿಷನ್ ತೊಗೊಂಡು ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ. ನಾವು ಇದು 140 ಮಂಟ ತರ 150 ಮಂಟ ಸಿಗ್ತದೆ. ಹೌದು ಪಾಪ ಆಗ್ಬಾರ್ದು, ಅದೇ ಮಾಡಲಿ. ಅದು ನಾನು ದೇವ್ರೇನು ಅಲ್ಲೆಲ್ಲ ಇನ್ಕ್ವೈರಿ ಗೊತ್ತಾಗುತ್ತೆ, ಅದಕ್ಕೆ ಸಿ ಬಿ ಐ ಇನ್ಕ್ವೈರಿ ಆಗಬೇಕು. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂದ್ರೆ ಬೊಮ್ಮಯ್ಯವ್ರ ನೇತೃತ್ವದಲ್ಲಿ ಎಲ್ಲಾ ಸುಳ್ಳು. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ, ಬೊಮ್ಮಯ್ಯವರು ಮುಖ್ಯಮಂತ್ರಿ ಆದ ಕಾರಣ ಆಟೋಮೆಟಿಕ್ಲಿ ಅವ್ರ ನೇತೃತ್ವ. ಆದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಮೋದಿ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು, ಕಟೀಲ್ ಅವರು, ಬೊಮ್ಮಯ್ಯವರು, ಯಡಿಯೂರಪ್ಪ ಎಲ್ಲರೂ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಆಡ್ತೇವೆ. ನೀವು ಅದಕ್ಕೆ ನೋಡ್ರಿ ಬಹಳ ಸಂತೋಷ. ನಾವು ನನಗೆ ಯಾವ ಗೋಕಾಕ ಕೆಲಸ ಕೊಡ್ಲಿ, ಇಡೀ ಜಿಲ್ಲಾ ಕೊಡ್ಲಿ. ಉದ್ಯೋಗ ಆ ಸಂದರ್ಭದಲ್ಲಿ ಒಳ್ಳೆಯದ್ರೆ ಹೇಳಿ ಅರ್ಥಲ್ಲ, ಅಲ್ಲಿ ಸಂದರ್ಭದಲ್ಲಿ ಮಾತ್ರ ಸಾಂದರ್ಭಿಕ ಮಾತಾಡಿದ್ದೀನಿ. ನೋಡೋಣ, ಮತ್ತೆ ಹೇಳ್ದಲ್ಲ 6000 ಹೇಳಿದ್ದು ನಾನು. ನಾವು ಮಕ್ಕಳಿಗೆ ರೈತರಿಗೆ ಇವ್ರು ಕೊಟ್ಟು ಕೊಡುವಂಥ ಸಹಾಯಧನವಾಗಿ ಮಾತಾಡಿದೆ. ಊಟ ತಿಂದಿಲ್ಲ, ಅದು ಏನು ಟ್ಯೂಸ್ಟೇಕ್ ನಾನು ನೋಡಿಲ್ಲ. ಅದನ್ನ ನಾವು ನೋಟಿಸ್ ಬಂದ್ರೆ ನಮ್ಮ ಅಡ್ವೊಕೇಟ್ ಮುಖದಲ್ಲಿ ಉತ್ತರ ಕೊಡ್ತೇವೆ. ಅಲ್ಲ ಮಾತಿನ ಬರೋ ನಾನು ಬುದ್ಧಿ ವಿಶ್ವಾಸ ನಮ್ಮ ಮಾತು ಬರೋದೇ ಅಂದರೆ ಮಾತಾಡೋದು ನಿಜ ಇರ್ಬೋದು. ಆದರೆ ನಮ್ಮ ಉದ್ದೇಶ ಐತಿ 10 ಕೋಟಿ ರೂಪಾಯಿ ಹೆಚ್ಚು ಅಂದರೆ ಆ ಕ್ಷೇತ್ರಕ್ಕೆ ಅನುದಾನವಾಗಿ ಕೊಡ್ತೇವೆ ಅಂತ ಕೊಡ್ತೇನೆ. ನಾನು ವೈಯಕ್ತಿಕ ವೋಟರ್ಸ್ಗಾದೂ ಇದಲ್ಲ. 28 ಒಬ್ಬರು ರಮೇಶ್ ಜಾರಕಿಹೊಳಿ ಅವ್ರ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸ್ಟೇಷನ್ ಮಟ್ಟ ಹೋಗುವ ಮಟ್ಟಿಗೆ ಬಂದ್ರೆ ಇಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಓಪನ್ ಆಗಿ ಹಂಚಿಕೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ನಮ್ಮ ಬಿಜೆಪಿ ಅವರು ವಿಚಾರ ಮಾಡಬೇಕು. ನಾವು ಅಲ್ಲಿ ಮಾತಾಡ್ತೀನಿ, ನೀವು ಸ್ವಲ್ಪ ದಯವಿಟ್ಟು ನೀವು ಸಹಾಯ ಮಾಡಿ ಅದೆಲ್ಲ ವಿಡಿಯೋ ವಿಡಿಯೋ ಮಾಡಿದ್ದೆ ಸುದ್ದಿ ಮಾಡಿ ಮಾತಾಡ್ತೀನಿ. ಗ್ರಾಮೀಣ ಕ್ಷೇತ್ರ ಶಾಸಕರು ಹೇಳ್ತಾರೆ ಪಕ್ಷ ಹೇಳಿದ್ರೆ ನಾವು ಗೋಕಾಕಿಂದ ಸ್ಪರ್ಧೆ ಮಾಡ್ತೀನಿ. ನೋಡಿ ಯಾರೊಬ್ಬರು ನಿಲ್ಬೇಕಲ್ಲ, ಮತ್ತು ನಮ್ಗೆ ಇರ್ತಿದ್ರೆ ಅವಾಗ ನಮ್ಗೆ ಪ್ರಬಲರು ಮತ್ತೆ ಮೊದಲನೇ ರಾಜಕೀಯ ಮಾಡ್ತಾನೆ. ಇವತ್ತಿನಲ್ಲ, ಹಿಂದಿನ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ, ನಾ ಯಾವಾಗಲೂ ನನಗೆ ವಿರೋಧಿಗಳ ಸಣ್ಣವ್ರು ತಿಳ್ಕೊಂಗಿಲ್ಲ. ನಮ್ಗೆ ಪ್ರಬಲ ಇದ್ದಿದ್ರೆ ರಾಜಕೀಯ ಮಾಡ್ತಾನೆ. ಯಾರೊಬ್ಬರು ಅವ್ರು ಭಾಳ ದೊಡ್ಡ ದೊಡ್ಡ ಮನೆತನ ಬಂದಂಥ ಸಂಸ್ಕೃತಿ ಮನೆತನವರು ಅವರು. ಅವ್ರ ಮುಂದೆ ಯಾರು ಇಲ್ಲ, ಅವ್ರು ಭಾಳ ದೊಡ್ಡವರು, ಭಾಳ ಸಂಸ್ಕೃತಿ ಅಂತ ಬಂದವರು. ಅವರು ನಡೆದ್ರೇ ದೊಡ್ಡ ದಾರಿ. ಅಲ್ಲ ನೀವೇನೋ ಮೊನ್ನೆ ಪಂಚಮಸಾಲಿ ಅವ್ರ ವಿರೋಧ ಕಟ್ಕೊಂಡು ಮಾತಾಡಿದ್ರಿ ಅಂತೇಳಿ ಅವ್ರು ಪಂಚಮಸಾಲಿ ಕೆಲವೊಂದು ಜನ ನೋಡ್ರಿ, ಪಂಚಮಸಾಲಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಆದರೆ ಕೆಲವೊಂದು ನಾಯಿಗಳು ಬಿಟ್ಟರೆ ಒಳ್ಳೆಯದು.